ವೀಕ್ಷಕರೇ ಅಮರ ಸಂದೇಶ ನ್ಯೂಸ್ ಗೆ ಸ್ವಾಗತ. ತುಮಕೂರು ತಾಲೂಕು ಉರುಡಿಗೆರೆ ಹೋಬಳಿ ಹಿರೇದಡ್ವಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ 100ನೇ ವರ್ಷದ ಶತಮಾನೋತ್ಸವ ಸಂಭ್ರಮವನ್ನು ಶಾಲಾ ಆವರಣದಲ್ಲಿ ವಿಜೃಂಭಣೆಯಿಂದ ನೆರವೇರಿಸಿದ್ದು, ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಹನುಮಂತನಾಥ ಸ್ವಾಮೀಜಿ ಅವರು ಮುಖ್ಯ ಅತಿಥಿಗಳಾಗಿ ಆಶೀರ್ವಚನ ನೀಡಿದ್ದಾರೆ. ತುಮಕೂರು ಗ್ರಾಮಾಂತರ ಶಾಸಕರಾದ ಶ್ರೀ ಗೋರಿಶಂಕರ್ ಅವರು ಭಾಗವಹಿಸಿ ಮಾತನಾಡಿದ್ದಾರೆ. शांति 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 ईश्वर रन पंपर कविवाणिया नाडु ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ ಎಲ್ಲೇ ಇಲ್ಲಿವರೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕನ್ನಡದಲ್ಲಿ ಸಿಗ್ನೇಚರ್ ಅನ್ನು ಮಾಡಿದ್ರು. ಯಾಕೆಂದ್ರೆ ನಮ್ಮ ಭಾಷೆನ ನಾವೇ ಗೌರವವನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ, ನಾವೇ ಉಳಿಸಲಿಲ್ಲ ನಾವೇ ಬೆಳೆಸಲಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡುವಂತದ್ದು ತಪ್ಪಾಗ್ತದೆ. ನಾವೆಲ್ಲರೂ ಕೂಡ ಕನ್ನಡದಲ್ಲಿ ಸಾಕಷ್ಟು ವ್ಯವಹಾರಗಳನ್ನ ವ್ಯಾಪಾರಗಳನ್ನ ಮಾಡಬೇಕಾಗ್ತದೆ. ನಮ್ಮ ಶಾಲೆಗಳು ಉಳಿಬೇಕಾಗ್ತದೆ. ಇವತ್ತು ಹಿರೇದೊಡ್ಡವಾಡಿಯಲ್ಲಿ ಇವತ್ತು ಶಾಲೆ 100 ವರ್ಷಗಳನ್ನ ಪೂರೈಸಿರುವಂತದ್ದು ನಮ್ಮೆಲ್ಲರೂ ಕೂಡ ಸಂತೋಷವನ್ನ ತಂದು, ನಾವೆಲ್ಲ ಒಂಥರ ಹಬ್ಬದ ವಾತಾವರಣದಲ್ಲಿದ್ದೀವಿ. ಇವತ್ತು ಯಾವ ಚಿಕ್ಕನಲ್ಲ ಗ್ರಾಮದಲ್ಲಿ ಅದು ಕೂಡ ಶತಮಾನೋತ್ಸವ ಆಗಿರುವಂತ ಶಾಲೆ ಸುಮಾರು 8 ಬಿಲ್ಡಿಂಗ್ ಕೊಟ್ಟಿದ್ದೀವಿ. ಯಾಕಂದ್ರೆ 100 ವರ್ಷ ಆಗಿರುವಂತ ಶಾಲೆ ಕಟ್ಟಡಗಳು ಯಾವೇ ಇರಲಿ, ನಾನು ಯಾವ ಪಕ್ಷ ಯಾವ ಜಾತಿ ಪ್ರಶ್ನೆ ಇರಲಿ, ಇವತ್ತು ಚಿಕ್ಕನಲ್ಲದಲ್ಲಿ 8 ಹೊಸ ಶಾಲೆ ಬಿಲ್ಡಿಂಗ್ ಕಟ್ಟಿಸ್ಕೊಳ್ಳುವಂತ ಕೆಲಸವನ್ನು ಮಾಡಿದೆ. ಇವತ್ತು ನೀವು ಬೇಡಿಕೆ ಇಟ್ಟಿದ್ದರೆ ಒಂದು ಪಕ್ಷ ಈ ತಿಂಗಳೊಳಗೆ ಯಾವುದೇ ಎಷ್ಟೇ ಕೊಠಡಿಗಳು ಹೊಸದಾಗಿ ಬಂದರೂ ಕೂಡ ಆದೇಶ ಸರ್ಕಾರದಿಂದ ಎರಡು ಕೊಠಡಿಗಳನ್ನ ಪ್ರಥಮ ಬಾರಿ ನೀವು ಕೊಡ್ಲಿಕ್ಕೆ ನಾನು ತಯಾರು ಮಾಡ್ಕೊತಾ ಇದ್ದೀನಿ. ನನ್ನ ಜವಾಬ್ದಾರಿ ಇಲ್ಲ ಅಂತ ಕೂಡ ನನಗೆ ಮಾಹಿತಿ ಇರಲಿಲ್ಲ. ಇದೇ ಹೋಗಿದ್ರು ತಾಲೂಕಿನಲ್ಲಿ ನನ್ನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರವಾಗಿ ಒಳಪಟ್ಟಂತ ಶಾಲೆ ಕ್ಷೇತ್ರದಲ್ಲಿ ಸುಮಾರು 97 ಸ್ಕೂಲ್ ರೂಮ್ಗಳನ್ನ ನಾನು ಕಟ್ಟಿಸ್ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದೇನೆ. ಮೊನ್ನೆ ಬೆಳ್ಳಾವಿನಲ್ಲಿ 19 ಸ್ಕೂಲ್ ಬಿಲ್ಡಿಂಗ್ ಗಳನ್ನ ಒಂದೇ ಕಡೆ ಗ್ರಾಮ ಪಂಚಾಯತಿ ಅಕೌಂಟ್ ಅಲ್ಲಿ ಕಟ್ಟಿ ಮೊನ್ನೆ ತಾನೇ ಉದ್ಘಾಟನೆ ಕೂಡ ಮಾಡ್ಕೊಡುವಂತ ಕೆಲಸವನ್ನು ಮಾಡಿದೆ. ಜೊತೆಯಲ್ಲಿ ನಿಮ್ಮೆಲ್ಲರೂ ಆಶೀರ್ವಾದ ಆಯಿತು. ನಮ್ಮ ರಾಜ್ಯದಲ್ಲಿ ಮತ್ತೊಮ್ಮೆ ನಮ್ಮ ಸರ್ಕಾರ ಬಂದು ಸನ್ಮಾನ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ, ನಿಮ್ಮೆಲ್ಲರೂ ಆಶೀರ್ವಾದದಿಂದ ಆಯ್ಕೆಯಾಗಿ ನನ್ನ ಮಂತ್ರಿ ಆದ್ರೆ, ಖಂಡಿತವಾಗ್ಲು ಈ ಶಾಲೆಯ ಕೊಠಡಿಯನ್ನ ಈ ಶಾಲೆಯ ಸಂಪೂರ್ಣವಾದಂತ ಕೂಡ ದತ್ತುನ ತಗೊಂಡು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೇವೆ ಅನ್ನತಕ್ಕಂತ ಮಾತುಗಳನ್ನ ತುಂಬಾ ವಹಿಸ್ತಾ ಇದ್ದೀನಿ. ಜೊತೆಯಲ್ಲಿ ಆಗಲಿಲ್ಲ ಅಂದ್ರೆ ಈ ಶಾಲೆಗೆ ಬೇಕಾಗಿರುವಂತಹ ಸಂಪೂರ್ಣವಾದಂತಹ ಮಕ್ಕಳು ಡೆಸ್ಕ್ ಕೂತ್ಕೊಳಕ್ಕೆ ಅಂತ ಹೇಳಿ, ಯಾಕಂದ್ರೆ ಶತಮಾನೋತ್ಸವ ಬಾರಿಸಿರುವಂತ ಈ ಶಾಲೆಗೆ ನಾನು ಕೊಡಿಸ್ತೇನೆ. ದಯವಿಟ್ಟು ಮಕ್ಕಳು ಇವತ್ತು ನೆಲ ಮೇಲೆ ಕೂತ್ಕೊಳ್ಳೋದು ಬಂದ ಡೆಸ್ಕ್ ಇದಾವೆ ಅಲ್ಲಿ ಎಷ್ಟಿದಾವೆ ಬಾಕಿ ಉಳಿಕೆ ಅವಶ್ಯಕತೆ ಇದ್ದು ನನ್ನ ಗಮನಕ್ಕೆ ತಂದ್ರೆ ಅದನ್ನ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ಮತ್ತೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬೇಕಾಗಿರ್ತಕ್ಕಂತ ಕೆಲವು ಏನು ಕ್ರೀಡಾ ಚಟುವಟಿಕೆ ಬೇಕಾಗಿರ್ತಕ್ಕಂತ ಯಾವುದೇ ರೀತಿಯ ನೀವು ಒಂದು ಬೇಡಿಕೆ ಕೊಟ್ಟರು ಕೂಡ ಸಂಪೂರ್ಣವಾಗಿ ನನ್ನ ಸ್ವಂತ ದುಡ್ಡಿನಲ್ಲಿ ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ. ದಯವಿಟ್ಟು ಉಪಯೋಗಿಸ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕಾಗ್ತದೆ.